ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ, ಕ್ಷಣಗಣನೆ ಆರಂಭ ಆಗಿದೆ. ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಏರಲಿದ್ದಾರೆ ಮೋದಿ. ಇವತ್ತು ಸಂಜೆ 7:15 ನಮೋ ದರ್ಬಾರ್ ಮತ್ತೆ ಶುರುವಾಗುತ್ತೆ. ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಏರಲಿದ್ದಾರೆ ಮೋದಿ. ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಕ್ಷಣಗಣನೆ ಆರಂಭ ಆಗಿದೆ. 7:15 ನಮೋ ದರ್ಬಾರ್ ಶುರು. ಕೆಂಪುಕೋಟೆಯ ಅಂಗಳದಲ್ಲಿ ಅದ್ದೂರಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ ಭವನದ ಆವರಣದಲ್ಲಿ ಬರದ ಸಿದ್ಧತೆಗಳು ಈಗಾಗಲೇ ನಡೀತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ, ಸಿದ್ಧತೆಗಳು ನಡೀತಾ ಇದೆ, ಭದ್ರತೆಗಳನ್ನ ಕೂಡ ಮಾಡಲಾಗಿದೆ. ಪ್ರಮಾಣ ವಚನಕ್ಕೂ ಮುನ್ನ ರಾಜ್ಘಾಟ್ಗೆ ಮೋದಿ ಭೇಟಿಯನ್ನ ನೀಡಿದ್ದಾರೆ. ಭೇಟಿಯನ್ನ ನೀಡಿ ಅಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ನಮನವನ್ನ ಸಲ್ಲಿಸಿದ್ದಾರೆ. ಪಟ್ಟಾಭಿಷೇಕಕ್ಕೂ ಮುನ್ನ ರಾಜ್ಘಾಟ್ನಲ್ಲಿರುವಂತಹ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಭೇಟಿಯನ್ನ ನೀಡಿದ್ರು ಮೋದಿ, ನಮನವನ್ನ ಸಲ್ಲಿಸಿದ್ರು. ಸಂಜೆ 7:15 ನಮೋ ದರ್ಬಾರ್ ಆರಂಭ ಆಗುತ್ತೆ. ಕೆಂಪುಕೋಟೆಯ ಅಂಗಳದಲ್ಲಿ ಅದ್ದೂರಿ ಸಮಾವೇಶ ಕೂಡ ಇದೆ. ರಾಷ್ಟ್ರಪತಿ ಭವನದ ಆವರಣದಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ಅನೇಕ ವಿದೇಶಿ ಗಣ್ಯರು ಸೇರಿದಂತೆ ಸಾಮಾನ್ಯರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸರಿ ಸುಮಾರು 9,000 ಮಂದಿಗೆ ಆಹ್ವಾನವನ್ನ ನೀಡಲಾಗಿದೆ. ಅನೇಕರು ಆಗಮಿಸ್ತಾ ಇದ್ದಾರೆ. ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ, ಅದರ ಜೊತೆಯಲ್ಲಿ ಅದ್ದೂರಿ ಸಮಾರಂಭಕ್ಕೆ ಅನೇಕರು ಸಾಕ್ಷಿ ಆಗ್ತಾರೆ. ಅನೇಕ ದೇಶಗಳ ಗಣ್ಯರು ಕೂಡ ಸಾಕ್ಷಿ ಆಗ್ತಾರೆ. ನರೇಂದ್ರ ಮೋದಿ ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯರು. 7 ವಿದೇಶಿ ಗಣ್ಯರು ಸೇರಿದಂತೆ 8,000 ವಿಐಪಿಗಳಿಗೆ ಆಮಂತ್ರಣ ನೀಡಲಾಗಿದೆ. ಅದ್ದೂರಿ ಸಮಾರಂಭಕ್ಕೆ 7 ದೇಶಗಳ ಗಣ್ಯರನ್ನ ಇನ್ವೈಟ್ ಮಾಡಲಾಗಿದೆ, ಆಹ್ವಾನವನ್ನ ನೀಡಲಾಗಿದೆ, ಆಹ್ವಾನವನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅನೇಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಯಾರು ಯಾರಿದ್ದಾರೆ ಅವರು, ಅದರ ಜೊತೆಯಲ್ಲಿ ಸಾಮಾನ್ಯರ ಜೊತೆಯಲ್ಲಿ ವಿಐಪಿಗಳು, ನಟ ಶಾರುಖ್ ಖಾನ್, ರಜನಿಕಾಂತ್, ಕಮಲ್ ಹಾಸನ್ ಇವರ ಜೊತೆಯಲ್ಲಿ ಅನೇಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಪಿಟಿ ಉಷಾ, ಸೈನಾ ನೆಹ್ವಾಲ್, ಉದ್ಯಮಿಗಳಾದಂತಹ ಮುಕೇಶ್ ಅಂಬಾನಿ, ಗೌತಮ್ ಅದಾನಿ, ರತನ್ ಟಾಟಾ ಇವರೆಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಒಟ್ಟು 8,000 ಗಣ್ಯರಿಗೆ ಪದಗ್ರಹಣ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಕಂಗನಾ ರಾಣಾವತ್, ಪಿಟಿ ಉಷಾ, ರಾಹುಲ್ ದ್ರಾವಿಡ್ ಸೇರಿದಂತೆ ಅನೇಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಪದ್ಮಭೂಷಣ ಜೊತೆಗೆ ಪದ್ಮವಿಭೂಷಣ ಪುರಸ್ಕೃತರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಪೌರ ಕಾರ್ಮಿಕರು, ವಿಸ್ತಾ ಕಾರ್ಮಿಕರು ಜೊತೆಗೆ ಮಂಗಳ ಮುಖ್ಯರು ಸೇರಿದಂತೆ ಅನೇಕರಿಗೆ ಈಗ ಆಹ್ವಾನವನ್ನ ನೀಡಲಾಗಿದೆ. ಅದರ ಜೊತೆಯಲ್ಲಿ ವಿದೇಶಿ ಗಣ್ಯರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ ಆಗಿರ್ಬೋದು, ಜೊತೆಯಲ್ಲಿ ಸೀಶೆಲ್ಸ್ ಅಧ್ಯಕ್ಷ ಮಾವೆಲ್ ರಾಮ್ಕಾಲವನ್ ಆಗಿರ್ಬೋದು, ಜೊತೆಗೆ ಅನೇಕ ವಿದೇಶಿ ಗಣ್ಯರಿಗೆ, 7 ದೇಶಗಳ ಗಣ್ಯರಿಗೆ ಈಗ ಆಹ್ವಾನವನ್ನ ನೀಡಲಾಗಿದೆ. ಇನ್ನು ಶೇಖ್ ಹಸೀನಾ, ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಇವರೆಲ್ಲರೂ ಕೂಡ ಆಗಮಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ.